ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಂದಿಕುರಳಿ ಶಾಖೆಯ 4ನೇ ವಾರ್ಷಿಕೋತ್ಸವ ಸಮಾರಂಭ. ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಅಂಕಲಿ ನಂದಿಕುರಳಿ ಶಾಖೆಯ ವತಿಯಿಂದ 4ನೇ ವಾರ್ಷಿಕೋತ್ಸವ ಸಮಾರಂಭ ಜರುಗಿತು. ಪ್ರಾರಂಭದಲ್ಲಿ ನಂದಿಕುರಳಿಯ ಪಂಚಲಿಂಗೇಶ್ವರ ತಪೋವನದ ಶ್ರೀ ವೀರಭದ್ರ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಖೆಯ ಅಧ್ಯಕ್ಷ ಅಮಿತ್ ಜಾಧವ್, ಶಾಖೆ ಪ್ರಾರಂಭಿಸಿ ಇಂದಿಗೆ 4 ವರ್ಷ ಪೂರ್ಣಗೊಂಡಿದೆ. ಆರಂಭದಿಂದ ಇಲ್ಲಿಯವರೆಗೆ 15 ಕೋಟಿ 1 ಲಕ್ಷ ರೂಪಾಯಿ ಠೇವು ಸಂಗ್ರಹ ಮಾಡಿದ್ದು, ಅದರಲ್ಲಿ 3.88 ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದೆ. ವಾರ್ಷಿಕ ವಹಿವಾಟು 90.89 ಕೋಟಿ ಹಾಗೂ ಪ್ರಚಲಿತ ಆರ್ಥಿಕ ವರ್ಷದಲ್ಲಿ 9 ಲಕ್ಷ ಲಾಭ ಬಂದಿರುತ್ತದೆ ಎಂದರು. ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಪ್ರಗತಿಯಲ್ಲಿ ಸಾಗುತ್ತಿದೆ. ಜನರಿಗೆ ಅನುಕೂಲವಾಗಲೆಂದು ಅನೇಕ ವಿಮಾ ಸೌಲಭ್ಯಗಳಲ್ಲಿ ಈ ಶಾಖೆ 2ನೇ ಸ್ಥಾನ ಪಡೆದಿದೆ. ಸುತ್ತಲಿನ ಹಳ್ಳಿಗಳಿಗೆ ಈ ಶಾಖೆಯಿಂದ ಬಹಳಷ್ಟು ಅನುಕೂಲವಾಗಲಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೊಸೈಟಿ ನಿಯಮಿತ ಅಂಕಲಿ ಭೂರಾಜನ್. ಇಂದು ನಾವು ನಂದಿಗುರಿ ಶಾಖೆಯ 4ನೇ ವರ್ಷ ಮುಗಿದು 5ನೇ ವರ್ಷ ಪ್ರಾರಂಭವಾಗತ್ತಿತ್ತು. ಈ ಕಾರ್ಯಕ್ರಮಕ್ಕೆ ನಮ್ಮ ನಂದಿಗುರಿ ಸ್ವಾಮಿಗಳ ಅಮೃತ ಹಸ್ತದಿಂದ ಪೂಜೆ ಮಹಾಲಕ್ಷ್ಮಿ ಪೂಜೆ ಪ್ರಾರಂಭಿಸಿದ್ದು. ಈ ಶಾಖೆ ನಮ್ಮ ಡಾಕ್ಟರ್ ಪ್ರಭಾಕರ್ ಕೋರೆ ಮಾರ್ಗದರ್ಶನದಲ್ಲಿ ಚಾಲು ಆಗಿತ್ತು. ಈ ಶಾಖೆಯಿಂದ ನಂದಿಕುರಿ ಮತ್ತು ಹಾಗೂ ಸುತ್ತಮುತ್ತ ಗ್ರಾಮಸ್ಥರ ಮತ್ತು ರೈತ ಬಾಂಧವರಿಗೆ ಬಹಳ ಅನುಕೂಲ ಆಗಿತ್ತು. ಈ ಶಾಖೆಯಿಂದ ಎಲ್ಲ ರೈತ ಬಾಂಧವರು, ವ್ಯಾಪಾರಿ ಮಂದಿ, ಪಿಗ್ಮಿದವರು ಗೋಲ್ಡ್ ಲೋನು ಎಲ್ಲ ತರಹದ ಲೋನು ವಿತರಣೆ ಮಾಡಿದ್ರು. ಈ ಶಾಖೆಗೆ ಸುಮಾರು 15 ಕೋಟಿ ರೂಪಾಯಿ FD ಇದೆ ಹಾಗೂ 3.88 ಲ್ಯಾಕ್ಸ್ ಲೋನ್ ಈಗಾಗಲೇ ಲೋನ್ ಕೊಟ್ಟಿದ್ದು ಹಾಗೂ ನಮ್ಮ ಈ ಶಾಖೆ ದುಡ್ಡು 90.89 ಲ್ಯಾಕ್ಸ್ ಆಗಿತ್ತು. ಹಾಗೆ ಈ ಶಾಖೆ 23-24 ವರ್ಷದಲ್ಲಿ 9 ಲಕ್ಷ ರೂಪಾಯಿ ಪ್ರಾಫಿಟ್ ಆಗಿತ್ತು. ಈ ಶಾಖೆಯಿಂದ ನಾವು ವಿವಿಧ ಪ್ರಕಾರ ಸೌಲಭ್ಯ ರೈತರಿಗೆ ಮಾಡ್ಕೋತೇವೆ. ಹಾಗೆ ಈ ಶಾಖೆಯಿಂದ ಸುತ್ತಮುತ್ತ ಫ್ಯಾಕ್ಟ್ರಿ ಅಂದರೆ ಶಿವಶಕ್ತಿ ಮತ್ತು ಚುಕ್ಕೋಡಿ ಫ್ಯಾಕ್ಟ್ರಿ ಬಿಲ್ಲು ಹಾಗೂ ರೈತರಿಗೆ ಲೋನ್ ಮಾಡಿಸ್ಕೊಟ್ಟಿದ್ದು. ಈ ಶಾಖೆಯಿಂದ LIC ಇದೆ, ಲೈಫ್ ಇನ್ಶೂರೆನ್ಸ್, ಆನಂತರ ವೆಲ್ತ್ ಇದೆ, ಲೈಫ್ ಇನ್ಶೂರೆನ್ಸ್. ಈ ಶಾಖೆ ಈ ಶಾಖೆಯಿಂದ ರೈತಿಗೆ ಅನುಕೂಲ ಆಗುವಾಗ ವೆಹಿಕಲ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು, ಕ್ಯಾನ್ಸರ್ ಇನ್ಶೂರೆನ್ಸು ಪ್ರಕಾರ ಸೌಲಭ್ಯ ಇಲ್ಲೇ ನಂದಿಗುರಿ ಹೃದಯಕ್ಕೆ ಮಾಡಿಕೊಟ್ಟಿದ್ದು. ಈ ಮತ್ತು ಈ ಶಾಖೆಯ ನಮ್ಮ ಎಲ್ಲ ಶಾಖೆದಾಗ LIC ಇನ್ಶೂರೆನ್ಸ್ ಮಾಡಿದಾಗ 2ನೇ ಕ್ರಮಾಂಕ ಬಂದಿತ್ತು. ಈ ಶಾಖೆಗೂ ಎಲ್ಲ ನಮ್ಮ ರೈತರು ಮತ್ತು ಹಾಗೂ ಸಿಬ್ಬಂದಿ ವರ್ಗದ ಎಲ್ಲ ಸಹಾಯದಿಂದ ಈ ಶಾಖೆ 4ನೇ ವರ್ಷ ಮುಗಿದು 5ನೇ ವರ್ಷದಾಗ ಪಾದಾಗ್ತಿತ್ತು. ಈ ಸಂದರ್ಭದಲ್ಲಿ ಶಾಖಾ ವ್ಯವಸ್ಥಾಪಕ ನಾಗೇಶ್ ಮಗದುಮ, ಸಲಹಾ ಸಮಿತಿಯ ಸದಸ್ಯರು ಮಹಾದೇವ ಬಾನಕೆರೆ, ಶಿವಪ್ಪ ನಾಯ್ಕ, ಕಾಡಗೌಂಡ ಗುಂಡಕಲೆ, ಪ್ರಕಾಶ್ ಸಂಗೋಟೆ, ಕೇದಾರಿ ಮಾಳಿ, ವಿಜಯ ಮಂಗೋರೆ, ಬಣ್ಣಪ್ಪ ಹಿರೇಕುರಬರ, ಕೃಷ್ಣ ದತ್ತವಾಡೆ, ವಸಂತ ಉಪ್ಪಾರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರತ್ನ ಖಚಿತ ಪರಿ ಕುವರ ಚಂದನಾಸಿ ಊಟಿ ಕುಂಕುಮಕೇಶ್ವರಂ ಧೀರೇ ಜಡಿತ ಮುಕುಟ ಶೋಭೆ ಕುವರ ಬಂದರು ಭಕ್ತಿನೇ ನಿಂತರು ಭಕ್ತರು ಬಂದರು ಭಕ್ತಿನೇ ನಿಂತರು ಚರಣಕ್ಕೆ ಎರಗುವನು ಮಹಾಲಕ್ಷ್ಮಿಗೆ ಆರುತಿ ಬೆಳಗುನುವಾಂ ಶ್ರೀದೇವಿಗೆ ಆರುತಿ ಬೆಳಗುನುವಾಂ.